ಕೆ ಜೆ ಪಿ ಶುರು ಮಾಡಬೇಕು ಅಂತ ಶುರು ಮಾಡಿದ್ರು. ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದೆ ಬೇಡ ಅಂತ, ಒಳ್ಳೇದಾಗಿಲ್ಲ ಅಂತ. ಮುಂಚೆಯಿಂದ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು, ಒಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ನಾವಾಗಿದ್ವಿ. ಸುತ್ತಲೂ ಕೆಲವರು ಅವರಿಗೆ ಇಲ್ಲ ದಾರಿ ತಪ್ಪಿಸ್ತರು ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ. ನಿಮಗೆ ಗೊತ್ತಿದೆ ಆ ಸೀಟ್ ತಗೊಂಡ್ರು, ಅವ್ರಿಗೂ ತೊಂದರೆ ಆಯಿತು, ನಮ್ಮ ಪಕ್ಷಕ್ಕೂ ತೊಂದರೆ ಆಯಿತು. ಅವರು ಆರು ತಗೊಂಡ್ರು, ನಾವು 40 ಸೀಟ್ ನಾವು ತಗೊಂಡ್ವಿ. ಮತ್ತೆ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿ ಬರಬೇಕು ಅನ್ನೋಂಥ ಅಂಶವನ್ನು ಅವ್ರ ಮಗ ರಾಘವೇಂದ್ರ ಎಂ ಪಿ ಅವ್ರ ಮುಖಾಂತರ ಪ್ರಯತ್ನ ನಂತರ ಮಾಡಿದ್ರು. ನಾನು ಡಿ ಎ ಶಂಕರ್ ಮೂರ್ತಿಯವರು, ನಮ್ಮ ಜಿಲ್ಲೆಯ ಪ್ರಮುಖರು ಐರೂರ್ ಮಂಜುನಾಥ್, ಭಾನುಪ್ರಕಾಶ್, ನಾವೆಲ್ಲ ಒಟ್ಟಿಗೆ ಸೇರಿ ಏನು ಮಾಡಬೇಕೀಗ, ಯಡಿಯೂರಪ್ಪ ಪಾರ್ಟಿ ಬಂದು ಸೇರಬೇಕು ಅಂತಿದ್ದಾರೆ, ಏನೋ ತಪ್ಪು ಮಾಡಿ ಹೋಗಿದ್ದಾರೆ, ಬರ್ತೀನಿ ಅಂತ ಕರೀತೆ, ಏನು ಮಾಡೋದು? ನಮ್ಮನ್ನ ನೇರವಾಗಿ ನಾವೇ ಹೋಗಿ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋಂತ ಅಧಿಕಾರ ನಮಗಿಲ್ಲ. ಆದರೆ ಯಾರ್ಯಾರ ಹತ್ರ ಮಾತಾಡಬೇಕು ನಾವು ಮಾತಾಡ್ತೀವಿ. ಮಾತಾಡಿ ಕೊನೆಗೆ ನೀವು ಯಡಿಯೂರಪ್ಪನ ಪರ್ಸನಲ್ ಅವ್ರು ಮಾತಾಡಿ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ, ಆಮೇಲೆ ನಾವು ಹೇಳ್ತೀವಿ ಅಂತ ಕೇಂದ್ರ ನಾಯಕರು ನಮ್ಮ ಗಮನಕ್ಕೆ ತಂದರು. ನಾನು ಡಿ ಎ ಶಂಕರ್ ಮೂರ್ತಿ ಅವರು ಲೆಹರ್ ಸಿಂಗ್ ಮನೆ ಎರಡೇ ಹೇಳಿದೆ. ನಾನು ರೂಲ್ಸ್ ಏನು ಹೇಳುತ್ತೆ, ಪ್ರೊಸೀಜರ್ ಏನಿದೆ, ಇವತ್ತಿನ ತನಕ ಏನು ನಡ್ಕೊಂಡು ಬಂದಿದೆ ಅದು ಸಂಬಂಧಪಟ್ಟ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಸ್ವಾಭಾವಿಕ ಬಿಡುಗಡೆ ಮಾಡಬೇಕು ಪದ್ಧತಿ. ಇಲ್ಲ ನಮ್ಮ ಇಲಾಖೆ ಅಂತ ಹೋಗಿರ್ತಲ್ಲ, ಇಷ್ಟು ಹಣ ಬಿಡುಗಡೆ ಮಾಡಿ ಅಂತ ಬಿಡಬೇಕಾದ ಪದ್ಧತಿ. ಕಳೆದ ಬಜೆಟ್ನಲ್ಲಿ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ರಸ್ತೆ ಇದೆಯಲ್ಲ ಪಿ ಎಂ ಜಿ ಎಸ್ ವೈ, ಅದೇ ಪ್ರಕಾರ ಬಜೆಟ್ನಲ್ಲಿ ಸುಮಾರ್ಗ ಅನ್ನೋಂಥ ಹೆಸರಿನಲ್ಲಿ ನೀವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಅಂತಂದ್ರೆ 20,000 ಕೋಟಿ, ಸಾರಿ 20,000 ಕಿಲೋಮೀಟರ್ ಮಾಡಿಸ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು 780 ಕೋಟಿ. ನಾನು ಮತ್ತೆ ಮತ್ತೆ 8 ಪತ್ರವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದೆ, ಬರಲಿಲ್ಲ, 1 ರೂಪಾಯಿ ದುಡ್ಡು ಬರಲಿಲ್ಲ. ಮುಗಿದೊಂದು ವರ್ಷ ಬಿಡಿ, ಆದ್ರೆ ಬಾಕಿ ಇನ್ನು 2,000-3,000 ಜಿಲ್ಲೆನ ಕೋಟಿ ಎಷ್ಟು ಬಾಕಿ ಇದೆ? ಹಿಂದಿನ ಕಾಮಗಾರಿಗಳಿದಾನೆ, ಹಣಗಡೆ ಬಿಡುಗಡೆ ಆಗಿಲ್ಲ 2,000 ಕೋಟಿ ಇರಲಿ. ಈ ಮಧ್ಯೆ ಇರ್ತಿ 1,299 ಕೋಟಿನ ನಮ್ ಗಮನಕ್ಕೆ ಬರದೇನೆ ಯಾಕೆ ತಂದ್ರು, ಇದಕ್ಕೆ ಯಾರು ದಾರಿ ತಪ್ಪಿಸಿದ್ರು? ನಾನು ಮತ್ತೆ ಹೇಳ್ತೀನಿ, ಯಡಿಯೂರಪ್ಪನವರು ನನ್ನ ಸಂಬಂಧ ಕೆಲವು ವಿಚಾರದಲ್ಲಿ ನಾವು ನನಗೂ ಅವ್ರಿಗೂ ದೂರ. ನಾನು ಯಾವ ಮಂತ್ರಿ ಪವರ್ ಮಿನಿಸ್ಟರ್, ನನ್ನ ಸಂಘಟನೆ ನಮ್ಮ ಹಿರಿಯರೆಲ್ಲ ಹೇಳಿದ್ರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಬೇಕು. ನಾನು ಇವತ್ತಿನ ತನಕನೂ ಈ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಏನು ಶಕ್ತಿ ಸಿಕ್ಕಿದ್ರೆ ಆ ಸಂಘಟನೆ ಇದ್ದಾನೆ. ನನ್ನ ವೈಯಕ್ತಿಕ ಅಲ್ಲ, ನನ್ನ ಜಾತಿ ಅಲ್ಲ, ನನ್ನ ದುಡ್ಡಲ್ಲ, ಸಂಘಟನೆ ನನಗೆ ಇವತ್ತಿನ ತನಕ ಈ ಸ್ಥಿತಿ ತಂದಿರೋದು. ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು, ಕೆಜೆಪಿ ಅಧ್ಯಕ್ಷ ಅವರು. ಈ ಜನ್ಮದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರಲ್ಲ ನಾನು ಅಂತ ಹೇಳಿದ್ರು ಅವತ್ತು. ಅದಕ್ಕೆ ನಾನು ನನ್ನ ಭಾಷೆಯಲ್ಲಿ ನಾನು ಉತ್ತರನೂ ಕೊಟ್ಟಿದ್ದೆ. ಇದೆಲ್ಲ ಆಯ್ತು, ಸಂಘರ್ಷ ಆಗಿಲ್ಲ ಅಂತ ಹೇಳಿ ಆಗಿದೆ. ಆದಂತ ಸಂದರ್ಭದಲ್ಲೂ ಕೂಡ ನನ್ನ ಪಕ್ಷ ನಿಷ್ಠೆ, ಲಾಯಲ್, ಈಗಲೂ ಹೇಳ್ತಲ್ಲ ರೆಬೆಲ್ ಅಲ್ಲ, ಆಗ್ಲೂ ರೆಬೆಲ್ ಅಲ್ಲ ನಾನು, ಪಕ್ಷ ನಿಷ್ಠೆ ನನ್ನ. ಯಾವತ್ತೇ ಗ್ರಾಜ್ಯುಯೇಷನ್ ಮುಗಿದಾಗಿಂದ ಯಾವ ರಾಜಕೀಯ ಕ್ಷೇತ್ರ ಕೇಳಿದ್ನೋ ಅವತ್ತಿಂದ ಇವತ್ತಿನ ಕಾಲದ ನನ್ನ ತಾಯಿ ನನ್ನ ಪಕ್ಷ ಅಂತ ಅನ್ಕೊಂಡಿರೋ ನಾನು. ಪಕ್ಷ ನಿಷ್ಠೆ, ಲಾಯಲ್ಟಿ ಇದೆಯಲ್ಲ, ಇದು ನಾನು ಮೀರಿ ಎಂದೆಂದೂ ಹೋಗಿಲ್ಲ. ಅವರು ನಮ್ಮ ಪಕ್ಷಕ್ಕೆ ಟೀಕೆ ಮಾಡ್ತಾ ಇದ್ರು, ಏನೇನೋ ಟೀಕೆ ಮಾಡಿದ್ರು, ತಕ್ಕಂತೆ ಅದೇ ಭಾಷೆಯಲ್ಲೇ ಅದೇ ಟೋನಲ್ಲೇ ಉತ್ತರನ ಕೊಟ್ಕೊಂಡು ಬಂದಿದ್ದೀನಿ. ಆಮೇಲೆ ಬಂದರು, ಬಂದಂಥ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಅನೇಕ ಅಂಶಗಳನ್ನು ಒಟ್ಟಿಗೆ ತಗೊಂಡ್ಬಂದ್ವಿ. ಇವತ್ತು